ಕ್ವಶನ್ನು ಕೇಳ್ತೀನಿ, ಆನ್ಸರ್ ಮಾಡ್ತಾ ಹೋಗ್ಬೇಕು. ಬುಕ್ ಎಲ್ಲ ಕ್ಲೋಸ್ ಮಾಡಿದ್ಯಾಲ? ಬುಕ್ ಕ್ಲೋಸ್ ಇರಲಿ. ಫಸ್ಟ್ ಕ್ವಶನ್ನು, ಅ ಗ್ರೂಪ್ ಆಫ್ ಸಿಮಿಲರ್ ಸೆಲ್ಸ್ ಟು ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಫಂಕ್ಷನ್ ಫಾರ್ಮ್ಸ್ ಟಿಶ್ಯೂ. ಓಕೆ. ಆರ್ಗನ್ ಸಿಸ್ಟಮ್? ಆರ್ಗನ್ ಸಿಸ್ಟಮ್ ಆಗಕ್ಕ ಮ್ಯಾಮ್ ಟಿಶ್ಯೂಸ್ ಬೇಕು, ಗ್ರೂಪ್ ಆಫ್ ಟಿಶ್ಯೂಸ್ ಬೇಕು. ಫಾರ್ ಎ ಆರ್ಗನಿಸಮ್ ಮ್ಯಾಮ್, ಆರ್ಗನಿಸಮ್ಸ್ ಗೆ ಆರ್ಗನ್ಸ್ ಬೇಕು. ಓಕೆ. ದ ಸ್ಮಾಲ್ ಫೈನ್ ಬ್ರಾಂಚಸ್ ಗಿವನ್ ಔಟ್ ಫ್ರಮ್ ದ ಸೆಲ್ ಬಾಡಿ ಆಫ್ ಎ ನರ್ವ್ ಸೆಲ್, ಓಕೆ ಅಂತ ಕರಿತೀವಿ ನಾವು. ಈಗ ನರ್ವ್ ಸೆಲ್ ಬಗ್ಗೆ ಹೇಳಿದ್ರಲ್ವಾ, ಆ ನರ್ವ್ ಸೆಲ್ ಅಲ್ಲಿ ಸ್ಮಾಲ್ ಪ್ರೊಜೆಕ್ಷನ್ ತರ ಥ್ರೆಡ್ ಲೈಕ್ ಪ್ರೊಜೆಕ್ಷನ್ ಬಂದಿರುತ್ತಲ್ಲ, ಅದಕ್ಕೆ ಏನಂತ ಕರೀತಾರೆ? ಹೌದು, ಮೇಲೆ ಚಿಕ್ಕಕ್ಕೆ ಥ್ರೆಡ್ ಲೈಕ್ ಇರೋದನ್ನ ನಾವು ಡೆಂಡ್ರೈಟ್ಸ್ ಅಂತ ಹೇಳಿ ಕರಿತೀವಿ. ಲಾಂಗ್ ಪ್ರೊಜೆಕ್ಷನ್ ಬಂದಿರುತ್ತಲ್ಲ ಅದಕ್ಕೆ ಬಾಡಿ ಆಗಿದ ತಕ್ಷಣನೆ ಏನ್ ಸ್ಟಾರ್ಟ್ ಆಗುತ್ತೆ. ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಇನ್ ದ ಹ್ಯೂಮನ್ ಬಾಡಿ ಮ್ಯಾಮ್, ಬ್ಲಡ್ ಅಂಡ್ ವೆಸ್ಕಲ್ಸ್. ಬ್ಲಡ್ ಅಂಡ್ ಲೈಂಪ್ಲಮ್ ಲಿಂಫ್, LYMPH. ಎಸ್ ಮ್ಯಾಮ್, ಲಿಂಫ್. ಲಿಂಫ್, ಓಕೆನಾ? ವಾಟ್ ಈಸ್ ಟಿಶ್ಯೂ ಡೆಫಿನೇಷನ್? ಟಿಶ್ಯೂ ಈಸ್ ಎ ಗ್ರೂಪ್ ಆಫ್ ಸೆಲ್ ವಿಚ್ ಫಾರ್ಮ್ ಟುಗೆದರ್ ಟು ಫಾರ್ಮ್ ಟಿಶ್ಯೂ. ಓಕೆ, ಐ ಹ್ಯಾವ್ ಗಿವನ್ ದ ಅದರ್ ಡೆಫಿನೇಷನ್, ಇದನ್ನೇ ಬರೆಯಂಗಿಲ್ಲ, ಇದನ್ನು ಕಂಪ್ಲೀಟಾಗಿ ಬರೆದ್ರೆ ಕೊಡೋದಿಲ್ಲ ಮಾರ್ಕ್, ನಿಮಗೆ ನೀಟಾಗಿ ಬರಬೇಕು. ಡೆಫಿನೇಷನ್ ಶುಡ್ ಬಿ ಡೆಫಿನೇಷನ್, ಒಂದು ಪದ ಆಚೆ ಈಚೆ ಆಗಬಾರ್ದು. ಎ ಗ್ರೂಪ್ ಆಫ್ ಸೆಲ್ ವಿಚ್ ಕಂಬೈನ್ ಟು ಫಾರ್ಮ್ ಟಿಶ್ಯೂ. ವಿಚ್ ಕಂಬೈನ್ ಟು ಫಾರ್ಮ್ ಟಿಶ್ಯೂ, ನಾ ಅವತ್ತು ನಾನು ಬೇರೆ ಏನು ಹೇಳ್ಕೊಟ್ಟಿದ್ದೆ, ಅ ಗ್ರೂಪ್ ಆಫ್ ಸೆಲ್ ವಿಚ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ವಿಚ್ ವಿಲ್ ಪರ್ಫಾರ್ಮ್ ದ ಸಿಮಿಲರ್ ಫಂಕ್ಷನ್ಸ್. ಹೌದಾ? ಸೊ ಡೆಫಿನೇಷನ್ ಹಂಗೆ ಹೇಳಬೇಕು, ನೀನು ಆಚೆ ಈಚೆ ವ್ಯತ್ಯಾಸ ಮಾಡಬಾರ್ದು. ನೀಟಾಗಿ ನೋಡ್ಕೊ ಡೆಫಿನೇಷನ್ ಓದು. ಈಗ ಓಪನ್ ಮಾಡಬೇಕು. ಎ ಗ್ರೂಪ್ ಆಫ್ ಸೆಲ್ ವಿಚ್ ಆರ್ ಸಿಮಿಲರ್ ಇನ್ ಸ್ಟ್ರಕ್ಚರ್ ಅಂಡ್ ಪರ್ಫಾರ್ಮ್ ಟು ಟು ಎ ಸ್ಪೆಸಿಫಿಕ್ ಫಂಕ್ಷನ್ ಫಾರ್ ಎ ಟಿಶ್ಯೂಸ್. ಡೆಫಿನೇಷನ್ನು ಸರಿಯಾಗಿ ಬರೀಬೇಕು, ಗೊತ್ತಾಯ್ತಾ? ಫಾರ್ಮ್ ಎ ಟಿಶ್ಯೂ, ಫಾರ್ ಎ ಟಿಶ್ಯೂ ಅಲ್ಲ. ಓಕೆ, ವಾಟ್ ಈಸ್ ಆರ್ಗನ್? ಮ್ಯಾಮ್, ಆರ್ಗನ್ ಮ್ಯಾಮ್ ಆರ್ಗನ್ಸ್ ಇಟ್ ಈಸ್ ಮೇಡ್ ಅಪ್ ಆಫ್ ಟಿಶ್ಯೂಸ್. ಓಕೆ, ಗ್ರೂಪ್ ಆಫ್ ಟಿಶ್ಯೂಸ್ ವಿಚ್ ಪರ್ಫಾರ್ಮ್ಸ್ ದಿ ವಿಚ್ ಪರ್ಫಾರ್ಮ್ಸ್ ದಿ ಸೇಮ್ ಸಿಮಿಲರ್ ಫಂಕ್ಷನ್ಸ್ ಫಂಕ್ಷನ್ಸ್, ಅದಕ್ಕೆ ನಾವು ಆರ್ಗನ್ ಅಂತ ಹೇಳಿ ಕರಿತೀವಿ. ಏನು ಮೆರಿಸ್ಟಮೆಟಿಕ್ ಟಿಶ್ಯೂ ಅಂತ ಹೇಳಿದ್ರೆ, ಮತ್ತೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಮೆರಿಸ್ಟಮೆಟಿಕ್ ಟಿಶ್ಯೂ ಅಂಡ್ ಪರ್ಮನೆಂಟ್ ಟಿಶ್ಯೂ? ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಕ್ಲೋಸ್ ದ ಬುಕ್ ಅಂಡ್ ದೆನ್ ಆನ್ಸರ್. ಮ್ಯಾಮ್, ಕ್ಲೋಸ್ ದ ಬುಕ್ ಅಂಡ್ ಆನ್ಸರ್. ಮ್ಯಾಮ್, ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂದ್ರೆ ಅದು ಮಸಲ್ಸ್ ಇಂದ ಬೋನಿಗ್ ಕನೆಕ್ಟ್ ಆಗುತ್ತೆ.
ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಎಲ್ಲಿ ಬರುತ್ತಪ್ಪ? ಮ್ಯಾಮ್ ಜಾಯಿಂಟ್ಸ್ ಹತ್ರ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಮತ್ತೆ ಪರ್ಮನೆಂಟ್ ಟಿಶ್ಯೂನಾ? ಪ್ಲಾಂಟ್ ಟಿಶ್ಯೂಸ್ ದೀಸ್ ಟೂ ಆರ್, ಒನ್ ಈಸ್ ಟೆಂಪರರಿ ಅಂಡ್ ದೆನ್ ಪರ್ಮನೆಂಟ್. ಓಪನ್ ದ ಬುಕ್. ರಿತಿಶ್ ಡೂ ಒನ್ ಥಿಂಗ್, ಫ್ರಮ್ ದಿ ಸ್ಟಾರ್ಟಿಂಗ್ ಯು ಗೋ ಆನ್ ರೀಡಿಂಗ್. ಇಫ್ ಯು ಗೆಟ್ ದ ಡೌಟ್ ಐ ವಿಲ್ ಆಸ್ಕ್ ದ ಕ್ವೆಶನ್ ಇನ್ ಬಿಟ್ವೀನ್. ವಾಟ್ ಎವರ್ ಕ್ವೆಶನ್ ಐ ಆಸ್ಕ್ ಯು, ಯು ಜಸ್ಟ್ ರೀಡ್ ಫ್ರಮ್ ದ ಬುಕ್. ದಟ್ ಶುಡ್ ಬಿ ಪರ್ಫೆಕ್ಟ್ ಫಾರ್ ದ ಟೆಸ್ಟ್. ಓಕೆನಾ? ರೀಡ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಓಪನ್ ದಟ್. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಆರ್ ಮೇಡ್ ಅಪ್ ಆಫ್ ಆಕ್ಟಿವ್ಲಿ ಡ್ರೈ. ನಾವು ಪ್ಲಾಂಟ್ ಟಿಶ್ಯೂನಲ್ಲಿ ಟೂ ಟೈಪ್ಸ್ ನೋಡ್ಬೋದು, ಒಂದು ಪರ್ಮನೆಂಟ್, ಒಂದು ಮೆರಿಸ್ಟಮೆಟಿಕ್. ಮೆರಿಸ್ಟಮೆಟಿಕ್ ಅಂದರೆ ಇಟ್ ಈಸ್ ಗ್ರೋಯಿಂಗ್ ಅಷ್ಟೇ. ಪರ್ಮನೆಂಟ್ ಅಂದರೆ ಒಂದು ಸರಿ ಅದು ಕಂಪ್ಲೀಟ್ ಗ್ರೋ ಆದ ತಕ್ಷಣ ಪರ್ಮನೆಂಟ್ ಆಗಿರ್ತಕ್ಕಂಥ ಟಿಶ್ಯೂ. ಸಿಂಪಲ್, ಅರ್ಥ ಆಯ್ತಾ? ಹ್ಞೂ. ಹೌದು, ನಂಗೆ ನನಗೆ ಕೇಳಿಸ್ಬೇಕು ನಂಗೆ.